ಶೇಂಗಾ ಬೆಲೆ ಕುಸಿತದಿಂದ ಬೆಳೆಗಾರರು ಕಂಗಾಲಾಗಿದ್ದಾರೆ. ಶೇಂಗಾ ದರವನ್ನು ಈ ಕೂಡಲೇ ಹೆಚ್ಚಿಸಬೇಕು ಎಂದು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರು ಬೊಂಬೇರಹಳ್ಳಿ ಚಿಕ್ಕಣ್ಣ ಒತ್ತಾಯಿಸಿದ್ದಾರೆ. ಹೌದು, ಗ್ರಾಮದ ಶ್ರೀ ಚೆನ್ನಕೇಶವ ದೇಗುಲ ಬಳಿಯಲ್ಲಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ನಡೆಸಿದ ಸಭೆಯಲ್ಲಿ ಮಾತನಾಡಿದರು. ಚಳ್ಳಕೆರೆ ತಾಲೂಕಿನಲ್ಲಿ ವಾಣಿಜ್ಯ ಬೆಳೆ ಎಂದರೆ ಶೇಂಗಾ ಬೆಳೆ. ಈ ಭಾಗದ ಸುಮಾರು 70% ರೈತರು ಈ ಬೆಳೆಯನ್ನ ನಂಬಿ ಬದುಕು ಕಟ್ಟಿಕೊಂಡಿದ್ದಾರೆ. ದಿಢೀರ್ ಶೇಂಗಾ ಬೆಳೆ ಕುಸಿತದಿಂದ ಅಲ್ಪ ಮಳೆಯಲ್ಲಿ ಬೆಳೆದ ಸಾಲ ಸೂಲ ಮಾಡಿ ಬೆಳೆದ ಬೆಳೆಗೆ ನಿಗದಿತ ಬೆಲೆ ಸಿಗದಿದ್ದಕ್ಕೆ ಸಾಕಷ್ಟು ನಷ್ಟ ಅನುಭವಿಸುವಂತಾಗಿದೆ. ಆದ್ದರಿಂದ ಸರ್ಕಾರ ಕೂಡಲೇ ಶೇಂಗಾಕ್ಕೆ ಬೆಂಬಲ ಬೆಲೆಯನ್ನು ನಿಗದಿಗೊಳಿಸಬೇಕು, ಇಲ್ಲದೆ ಹೋದರೆ ಪ್ರತಿಭಟನೆ ಹಾದಿ ಹಿಡಿಯಬೇಕಾಗಿದೆ ಎಂದು ಈ ವೇಳೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಮಾತನಾಡಿ, ಮಾರುಕಟ್ಟೆಯಲ್ಲಿ ಶೇಂಗಾ ಎಣ್ಣೆ ಬೆಲೆ ಮಾತ್ರ ಗಗನಕ್ಕೇರಿದೆ, ಆದರೆ ಶೇಂಗಾ ಬೆಲೆ ಮಾತ್ರ ಸುಮಾರು 7-8-9 ಸಾವಿರ ನಿಗದಿಯಾಗಿದೆ. ಇಲ್ಲಿ ರೈತ ಶೇಂಗಾ ಬಿತ್ತನೆ ಬೀಜ, ಗೊಬ್ಬರ, ಕಳೆ, ಮಳೆ ಅಂತ 3 ಪಟ್ಟು ಖರ್ಚು ಮಾಡಿದರೆ ಇಲ್ಲಿ ಹಾಕಿದ ಬಂಡವಾಳ ಕೈಗೆ ಸಿಗದಂತಾಗಿದೆ. ಆದ್ದರಿಂದ ಸರ್ಕಾರ ಕೂಡಲೇ ಬೆಲೆಯನ್ನು ನಿಗದಿಗೊಳಿಸಬೇಕು, ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಬೀದಿಗೆ ಇಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಮುಖಂಡ ಗೋಸಿಕೆರೆ ರಾಜಣ್ಣ ಮಾತನಾಡಿ, ಶೇಂಗಾ ಜೊತೆಗೆ ಮುಸುಕಿನ ಜೋಳ ಕೂಡ ಬೆಲೆ ಕಡಿಮೆಯಾಗಿದೆ. ಇದರಿಂದ ರೈತರಿಗೆ ಲಾಭದ ಜೊತೆಗೆ ಸಾಕಷ್ಟು ನಷ್ಟ ಅನುಭವಿಸುತ್ತಿದ್ದಾರೆ. ಆದ್ದರಿಂದ ಸರ್ಕಾರ ಚಳ್ಳಕೆರೆ ಎಪಿಎಂಸಿಯಲ್ಲಿ ಖರೀದಿ ಕೇಂದ್ರವನ್ನು ತೆರೆಯುವಂತಾಗಬೇಕು ಎಂದು ಒತ್ತಾಯಿಸಿದ್ದರು. ಈ ವೇಳೆ ತಾಲೂಕು ಅಧ್ಯಕ್ಷ ಚಿಕ್ಕಣ್ಣ, ಉಪಾಧ್ಯಕ್ಷ ತಿಮ್ಮಣ್ಣ, ಹೋಬಳಿ ಘಟಕದ ಪದಾಧಿಕಾರಿಗಳಾದ ಕೊಳ್ಳಿ ಪರಮೇಶ್ವರಪ್ಪ, ಕಾರ್ಯಾಧ್ಯಕ್ಷ ಹನುಮಂತರಾಯ, ಪ್ರಧಾನ ಕಾರ್ಯದರ್ಶಿ ಎಚ್ ಪ್ರಕಾಶ್, ನಾಗೇಂದ್ರಪ್ಪ, ಖಾದರ್ ಭಾಷಾ, ಕರತಿಪ್ಪೆ ರಾಜಣ್ಣ, ವೃಷಭೇಂದ್ರಪ್ಪ ರಾಜಣ್ಣ, ಸೀನಪ್ಪ, ಎಂಎನ್ ಶಿವಪ್ಪ, ಜಾಲಿ ನಾಗೇಂದ್ರಪ್ಪ, ಹನುಮಂತರಾಯ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಂಜುನಾಥ್, NKSTV4 ನ್ಯೂಸ್, ಪರಶುರಾಂಪುರ. ಶೇಂಗಾ ಬೆಳೆ ಒಂದು 80% ನಮ್ಮ ಭಾಗದಲ್ಲಿ ಆಗೈತೆ. ಇವತ್ತು ಇಲ್ಲ ನೋಡ್ತಾ ಹೋದ್ರೆ ಎಲ್ಲ ಸರ್ಕಾರಗಳು ರೇಟ್ ಮಾಡಿದಾವೆ, ಕಡಿಮೆ ಆಗಿದೆ. ನಾವು ಏನು ಒಳ್ಳೆಣ್ಣೆ ರೇಟ್ ನೋಡ್ತಾ ಹೋದ್ರೆ ಗಗನ ಹೋಗ್ತಲೇ ಐತೆ. ಈ ಒಂದು ವ್ಯತ್ಯಾಸ ತಾರತಮ್ಯ ಕಂಡು ಬಂದಿರೋದ್ರಿಂದ ನಾವು ರೈತರು ಬೆಳೆದಿರ್ತಕ್ಕಂಥ ಬೆಳೆಗೆ ಹೆಚ್ಚು ಬೆಲೆ ಸಿಗಬೇಕು ಅಂತ ನಿಟ್ಟಿನಲ್ಲಿ ನಾವು ಇವತ್ತು ಸಭೆ ಸೇರಿದ್ವಿ. ಶೇಂಗಕ್ಕೆ ಹೆಚ್ಚು ಬೆಲೆ ನೀಡುವಂತೆ ಒತ್ತಾಯಿಸಿ ಈ ದಿನ ಒಂದು ಸಭೆ ಚಿಕ್ಕದಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭ ಮಾಡ್ತೀವಿ. ಈ ಒಂದು ವಿಷಯವನ್ನು ಕುರಿತು ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ಯಾ ತೊಗರಿ ಇದೆ, ತೊಗರಿ ನಿರೀಕ್ಷೆ ಇದೆ, ಬಟ್ ಅದಕ್ಕೊಂದಾಗ ಉಳಕಾಟೋನು ಉಳಕಾಡೋನು ಮುಂದೆ ಅದನ್ನ ನೋಡೋಣ. ಕಡ್ಲೆಕಾಯಿ ಬೆಳೆ ಸಂತುಷ್ಟಿಯಾಗಿ ಆಗಿಲ್ಲ, ಆಗಿದ್ರಲ್ಲೂ ಕೂಡ ರೇಟಲ್ಲಿ ಯಾವ ಸಾಲಗಾರರನ್ನು ಕೂಡ ಸಾಲ ತೀರಿಸುವಂಥ ಪರಿಸ್ಥಿತಿ ಇಲ್ಲ. ರೈತನ ಮುಖದಲ್ಲಿ ಮಂದಹಾಸ ಮೂಡಬೇಕು ಅಂದರೆ ಕಾಂಗ್ರೆಸ್ ಸರ್ಕಾರದವರು, ಕಾಂಗ್ರೆಸ್ ಹಿಂದೆ 1983 ಹಿಂದೆ ಯೋಚನೆ ಮಾಡಬೇಕು. 1983 ಕಾಂಗ್ರೆಸ್ ಹಂಗೋಯ್ತು ಅಂತ ಈಗ ದಯಮಾಡಿ ಸರ್ಕಾರ ಜಿಲ್ಲಾಧಿಕಾರಿಗಳಾದ ಮಾನ್ಯ ಶ್ರೀ ವೆಂಕಟೇಶ್ ಅವರು, ಆಮೇಲೆ ಮಾನ್ಯ ಶ್ರೀ ಅಪರ ಜಿಲ್ಲಾಧಿಕಾರಿ ಕುಮಾರಸ್ವಾಮಿ ಅವರು, ತಹಸೀಲ್ದಾರ್ ರಮಣ್ ಪಾಸ್ ಅವರು, ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೃಷಿ ಅಶೋಕ್ ಅವರು, ಅಸಿಸ್ಟೆಂಟ್ ಡೈರೆಕ್ಟರ್ ತೋಟಗಾರಿಕೆ ರುಪಾಕ್ಷಪ್ಪನವರು, ಮತ್ತು ಜಿಲ್ಲಾ ಜಂಟಿ ನಿರ್ದೇಶಕ ಮಂಜುನಾಥ್ ಅವರು ತಕ್ಷಣ ರೈತರಿಗೆ ಗಾವಿ ಬಂದು ಗಾವಿಸಿ ರೈತರ ನೆರವಿಗೆ ಬಂದು ನಮ್ಮನ್ನೆಲ್ಲ ರೈತ ಸಂಘನೆಲ್ಲ ಒಕ್ಕೂಟ ಮಾಡಿ ಒಂದು ಮೀಟಿಂಗ್ ಮಾಡಿ ಒಂದು ತೀರ್ಮಾನ ತಗೋಬೇಕು ಅಂತ ಈ ನಮ್ಮ ರೈತರ ಪರವಾಗಿ ನಾನು ಮನವಿ ಮಾಡ್ತೇನೆ.